ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ನೀವು ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಅಪ್ಡೇಟ್ಸ್ಗಳಿಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪರಿಚಯದವರಿಗೆ ಶೇರ್ ಮಾಡಿಕೊಳ್ಳಿ. ನಿಮ್ಮ ಕಮೆಂಟ್ಸ್ಗಳಿಗೆ ಯಾವತ್ತೂ ಸ್ವಾಗತ. ಇವತ್ತು ಇನ್ನೊಂದು ಹೊಸ ರೀತಿಯ ಸೀರೆ ಕುಚ್ಚಿನ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ದಾರ ತೊಗೊಂಡಿದ್ದೀನಿ ಮತ್ತು 7 ನಂಬರು ಕ್ರೋಷಿ ಹುಕ್ಕು ತಗೊಂಡಿದ್ದೀನಿ. ಬನ್ನಿ ಪ್ರಾರಂಭ ಮಾಡೋಣ. ದಾರನ ಈ ಥರ ಬಟ್ಟೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಒಂದು ಚೈನು, ಒಂದು ಚೈನಾಗಿ ಮತ್ತೆ ಸಿಂಗಲ್ ಕ್ರೋಷೆ, ಮತ್ತೆ ಚೈನು, ಮತ್ತೆ ಒಂದು ಸಿಂಗಲ್ ಕ್ರೋಷೆ. ಮತ್ತೆ ಒಂದು ಚೈನು, ಮತ್ತೆ ಒಂದು ಸಿಂಗಲ್ ಕ್ರೋಷೆ. ಮತ್ತೆ ಒಂದು ಚೈನು, ಮತ್ತೆ ಒಂದು ಸಿಂಗಲ್ ಕ್ರೋಷೆ. ಒಟ್ಟು 6 ಸಿಂಗಲ್ ಕ್ರೋಷೆ ಮಾಡ್ಕೋಬೇಕು. ಮತ್ತೆ ಒಂದು ಚೈನು, ಮತ್ತೆ ಒಂದು ಸಿಂಗಲ್ ಕ್ರೋಷೆ. ಈಗ 6 ಸಿಂಗಲ್ ಕ್ರೋಷೆ, 1 2 3 4 5 6 ಸಿಂಗಲ್ ಕ್ರೋಷೆ ಮಾಡಿದ್ದೀನಿ. ಮಧ್ಯೆ ಮಧ್ಯೆ ಒಂದೊಂದು ಚೈನು ಹಾಕ್ಕೊಂಡಿದ್ದೀನಿ. ಈಗ ಒಂದು ರೌಂಡ್ ಬೀಡ್ ತಗೊಳ್ತಾ ಇದ್ದೀನಿ, ಸ್ವಲ್ಪ ದೊಡ್ಡದು. ಇದು ಇದನ್ನು ಲಾಕ್ ಮಾಡಿ, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತು ಇದೇ ಥರ ಒಂದು ಚೈನು, ಒಂದು ಸಿಂಗಲ್ ಕ್ರೋಷೆ, ಒಂದು ಚೈನು, ಒಂದು ಸಿಂಗಲ್ ಕ್ರೋಷೆ. ಇಲ್ಲಿ 6 ಸಿಂಗಲ್ ಕ್ರೋಷೆ ಹಾಕಿದ್ದೀವಿ, ಇದು ಸೈಡಲ್ಲಿ, ಮಿಡ್ಲಲ್ಲೆಲ್ಲ ಇಲ್ಲೆಲ್ಲ 8 ಸಿಂಗಲ್ ಕ್ರೋಷೆ. ಒಂದು ಚೈನು, ಸಿಂಗಲ್ ಕ್ರೋಷೆ, ಒಂದು ಚೈನು, ಸಿಂಗಲ್ ಕ್ರೋಷೆ, ಒಂದು ಚೈನು, ಸಿಂಗಲ್ ಕ್ರೋಷೆ. ಇದು ಲಾಕ್ ಸಹಿತ 8, 1 2 3 4 5 6 ಆಯಿತು. ಚೈನು, ಸಿಂಗಲ್ ಕ್ರೋಷೆ, ಚೈನು, ಸಿಂಗಲ್ ಕ್ರೋಷೆ. ಒಂದು 2 3 4 5 6 7 8 8 ಸಿಂಗಲ್ ಕ್ರೋಷೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ 6, ಆಮೇಲೆ ಮಣಿ ಹಾಕಿ 8 ಸಿಂಗಲ್ ಕ್ರೋಷೆ, ಒಂದೊಂದು ಚೈನು ಮಧ್ಯದಲ್ಲಿ. 1 2 3 4 5 6 7 8 ಆಗಿದೆ. 8 ಆಗಿ ಇನ್ನು ಮತ್ತೆ ಇದೆ ದೊಡ್ಡ ಬೀಡ್ ತಗೊಳ್ಳೋದು. ಬಟ್ಟೆಗೆ ಲಾಕು, ಮತ್ತೆ ಒಂದು ಚೈನು, ಸಿಂಗಲ್ ಕ್ರೋಷೆ. ಇದನ್ನು ಮುಂದುವರಿಸ್ಕೊಂಡು ಹೋಗೋದು. ಇದೇ ಥರ 8 ಫಸ್ಟ್ ರೌಂಡು ಈ ಥರ ಕಂಪ್ಲೀಟ್ ಆಗಿದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ 6 ಸಿಂಗಲ್ ಕ್ರೋಷೆ, ಆಮೇಲೆಲ್ಲ 8 ಸಿಂಗಲ್ ಕ್ರೋಷೆ, ಕೊನೆಯಲ್ಲೂ 6 ಸಿಂಗಲ್ ಕ್ರೋಷೆ, ಮಧ್ಯೆ ಮಧ್ಯೆ ಒಂದೊಂದು ಚೈನ್ ಈ ಥರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ರೌಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೀನಿ ದಾರ. ಈ ಥರ ಲಾಕ್ ಮಾಡಿ ಆದಮೇಲೆ ಒಂದು ಮಣಿ ತಗೊಳ್ಳಿ. ಮಣಿ ತಗೊಂಡು ಅದನ್ನು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಷೆಯಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಮತ್ತೆ ಮಣಿ ಸೇರಿಸ್ಕೊಳ್ಳಿ. ಅದನ್ನು ಲಾಕ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಷೆಯಲ್ಲಿ ಸಿಂಗಲ್ ಕ್ರೋಷೆ, ಮತ್ತೆ ಮಣಿ,
ಇದನ್ನು ಲಾಕ್ ಮಾಡಿ ಮತ್ತೆ ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್ ಕ್ರೋಷೆ, ಮತ್ತೆ ಮಣಿ, ಅದನ್ನು ಲಾಕ್ ಮಾಡಿ ಮತ್ತೆ ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್ ಕ್ರೋಷೆ, ಮತ್ತೆ ಮಣಿ, ಲಾಕು, ಮತ್ತೆ ನೆಕ್ಸ್ಟ್ ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್ ಕ್ರೋಷೆ. ಈ ಥರ ಪ್ರತಿಯೊಂದು ಸಿಂಗಲ್ ಕ್ರೋಷೆ ಮೇಲೇನು ಮಣಿ ಹಾಕ್ತಾ ಸಿಂಗಲ್ ಕ್ರೋಷೆ ಮಾಡ್ತಾ ಹೋಗಿ. ಮತ್ತು ಈಗ ಈ ಬೀಡ್ ಸುತ್ತಲೂ ಐದು ಚೈನು, ಒಂದು ಎರಡು ಮೂರು ನಾಲ್ಕು ಐದು, ಐದು ಚೈನ್ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ ಲಾಕ್ ಇದರಲ್ಲಿ ಲಾಕ್ ಮಾಡಿ, ಮತ್ತೆ ಮಣಿ ಹಾಕ್ಕೊಂಡು ಸಿಂಗಲ್ ಕ್ರೋಷೆ ಮಣಿ ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಇಲ್ಲರೊಬ್ಬ ಬನ್ನಿ. ಪುನಃ ಅದೇ ಬೀಡ್ ಸುತ್ತಲೂ ಐದು ಚೈನ್ ಹಾಕ್ಕೊಂಡು ಫುಲ್ಲು ರೌಂಡ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ರೌಂಡ್ ತೋರಿಸ್ತೀನಿ. ಈ ರೌಂಡು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ರೌಂಡು ಈಗ ನೆಕ್ಸ್ಟ್ ರೌಂಡು ಇಲ್ಲಿ ದಾರ ಮತ್ತೆ ಜಾಯಿನ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಮಣಿ ಪಕ್ಕ ಈ ಥರ ದಾರ ಸೇರಿಸ್ಕೊಂಡ ಮೇಲೆ ಆರು ಚೈನು, ಒಂದು ಎರಡು ಮೂರು ನಾಲ್ಕು ಐದು ಆರು, ಆರು ಚೈನಾಗಿ ಈ ಮೂರು ಮಣಿಗಳ ನಂತರ ಒಂದು ಎರಡು ಮೂರು ಮಣಿಗಳ ನಂತರ ಇಲ್ಲಿ ಸಿಂಗಲ್ ಕ್ರೋಷೆಯಲ್ಲಿ ಲಾಕ್ ಮಾಡಿ. ಮಧ್ಯದಲ್ಲಿ ಸಿಂಗಲ್ ಕ್ರೋಷೆ ಇದೆಯಲ್ವ, ಅಲ್ಲಿ ಲಾಕ್ ಮಾಡಿ. ಆಮೇಲೆ ಎರಡು ಚೈನು ಇಲ್ಲಿ ಈ ಮಣಿಗಳ ನಂತರ ಈ ಮಣಿ ನಂತರ ನೆಕ್ಸ್ಟ್ ಬೀಡ್ ನಂತರ ಲಾಕ್ ಮಾಡಿ ಸಿಂಗಲ್ ಕ್ರೋಷೆಯಲ್ಲಿ. ಇದಾಗಿ ಡೈರೆಕ್ಟ್ ಇಲ್ಲಿಂದ ಈ ಐದು ಚೈನ್ ಇದೆಯಲ್ವ ಈ ದೊಡ್ಡ ಬೀಡ್ನ ಮೇಲೆ ಅಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು, ಹನ್ನೆರಡು ಡಬಲ್ ಕ್ರೋಷೆ ಹಾಕಿಬಿಟ್ಟು ಆರ್ಚ್ ಮಾಡಿ ಈ ನೆಕ್ಸ್ಟ್ ಈ ಬೀಡ್ನ ನಂತರದ ಸಿಂಗಲ್ ಕ್ರೋಷೆಯಲ್ಲಿ ಲಾಕ್ ಮಾಡಿ. ಮತ್ತೆ ಎರಡು ಚೈನು ಈ ಬೀಡ್ನ ನಂತರ ಲಾಕ್ ಮಾಡಿ. ಅದಾಗಿ ಚೈನು ಒಂದು ಎರಡು ಮೂರು ನಾಲ್ಕು ಐದು ಆರು, ಆರು ಚೈನ್ ಹಾಕಿಬಿಟ್ಟು ಈ ಮೂರು ಮಣಿಗಳ ನಂತರ ಇಲ್ಲಿ ಲಾಕ್ ಮಾಡಿ. ಮತ್ತೆ ಎರಡು ಚೈನು ಈ ಮಣಿ ನಂತರ ಲಾಕು. ಮತ್ತೆ ಇಲ್ಲಿ ಆರ್ಚ್ ಈ ಐ ಚೈನಲ್ಲಿ ಬೀಡ್ ಮೇಲಿನ ಐ ಚೈನಲ್ಲಿ ಆರ್ಚ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈ ರೌಂಡು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ರೌಂಡು ಬೇರೆ ಕಲರ್ ದಾರ ತಗೊಂಡಿದ್ದೀನಿ.
ಈ ಥರ ಸೇರಿಸ್ಕೊಂಡಾದ್ಮೇಲೆ ಈ ಗ್ಯಾಪ್ ಇದೆಯಲ್ವ ಆರ್ ಚೈನ್ ಗ್ಯಾಪ್, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಎರಡು ಮೂರು ನಾಲ್ಕು ಐದು ಆರು, ಆರು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ನೆಕ್ಸ್ಟ್ ಎರಡು ಚೈನ್ ಗ್ಯಾಪ್ ಮಾಡಿದ್ದೀವಿ ಈ ಬೀಡ್, ಈ ಬೀಡ್ ಮೇಲೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಈ ಆರ್ಚಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನೂ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಹೆಂಗೆ ಮಾಡೋದು ಅಂತ ನಾನು ಕ್ರೋಶೆ ಬೇಸಿಕ್ಸಲ್ಲಿ ಹೇಳಿದ್ದೀನಿ, ಅದರ ಲಿಂಕ್ ನಿಮಗೆ ಐ ಬಟನಲ್ಲಿ ಸಿಗತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೋಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಮೂರು ಡಬಲ್ ಕ್ರೋಶೆ ಮಾಡಿದೆ, ನಾಲ್ಕನೇದಲ್ಲಿ ಐದು ಆರು, ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನು ಒಂದು ಮಣಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ, ಮಣಿ ಸೇರಿಸ್ಕೊಂಡು ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ಈ ಥರ. ಅದ್ರ ನೆಕ್ಸ್ಟ್ ಡಬಲ್ ಕ್ರೋಶೆ ಅದ್ರ ನೆಕ್ಸ್ಟು ಎಲ್ಲ ಡಬಲ್ ಕ್ರೋಶೆಲು ಹಾಫ್ ಡಬಲ್ ಕ್ರೋಶೆ. ನೆಕ್ಸ್ಟು ಅದು ನೆಕ್ಸ್ಟ್ ಈ ಥರ ಎಲ್ಲದರಲ್ಲೂ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗಿ. ಈಗ ನೆಕ್ಸ್ಟು ಈ ಎರಡು ಚೈನ್ ಹಾಕಿದ್ದೀವಲ್ವ ಬೀಡ್ ಮೇಲೆ, ಒಂದು ಬೀಡ್ ಮೇಲೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಈ ಆರು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಈ ಆರು ಚೈನ್ ಗ್ಯಾಪಲ್ಲಿ ಇಲ್ಲಿ ಕುಚ್ಚು ಹಾಕ್ಕೊಳ್ಳೋದು, ಇಲ್ಲಿ ಕುಚ್ಚು ಹಾಕ್ಕೋಬೋದು. ಫುಲ್ ಮಾಡಿ ತೋರಿಸ್ತೀನಿ. ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ, ಕುಚ್ಚೆಲ್ಲ ಹಾಕಿ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಇದು ಬಾಗಿಲಿನ ತೋರಣದ ಥರ ಕಾಣಿಸುತ್ತೆ, ಅದರಿಂದ ತೋರಣ ಸ್ಟೈಲ್ ಆರ್ಚ್ ಕುಚ್ಚು ಅಂತ ನಾನು ಹೆಸರಿಟ್ಟಿದ್ದೀನಿ, ತೋರಣ ಸ್ಟೈಲ್ ಸಾರಿ ಕುಚ್ಚು ಅಂತ. ಬಾಗಿಲಿನ ತೋರಣ ಥರ ಕಾಣುತ್ತೆ ಇದು, ಚೆನ್ನಾಗಿದೆ. ತೋರಣನ ಇದೇ ಡಿಸೈನಲ್ಲಿ ಮಾಡ್ಬೋದು ನೀವು ಬೇರೆ ಯಾವುದ್ರಲ್ಲಾದರೂ ಉಲ್ಲನಲ್ಲಿ ಏನಾದರೂ. ಇದು ಫುಲ್ ಸೀರೆಗೆ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.